ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಹೋಗ್ತಿರುವ ಜನರು, ಮಕ್ಕಳನ್ನ ಹೊತ್ತುಕೊಂಡು ಹೋಗ್ತಿರುವ ಪೋಷಕರು, ಕೆಲಸ ಕಾರ್ಯಗಳಿಗಾಗಿ ಅದೇ ಮರದ ದಿಣ್ಣೆ ಮೂಲಕ ಸಂಚರಿಸುತ್ತಿರುವ ಜನರು. ಕೆಲಸ ಏನೇ ಇರಲಿ, ಸಂಚಾರಕ್ಕೆ ಇರೋದು ಆ ಮರದ ದಿಣ್ಣೆ ಮಾತ್ರ. ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ, ಬರೋಬ್ಬರಿ 100 ವರ್ಷದ್ದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಾಗೋಡು ಗ್ರಾಮ ಸಮೀಪದ ಅರೆನೂರು ಗ್ರಾಮದ ಕಥೆ ವ್ಯಥೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ನೋಡೋ ಹಾಗಿಲ್ಲ. ಅಗತ್ಯ ಇದ್ರೆ ಹೊತ್ತಲ್ಲದ ಹೊತ್ತಲು ಈ ದಿಣ್ಣೆಯೇ ಇವರಿಗೆ ದಾರಿ. ಮಳೆಗಾಲದಲ್ಲಿ ಇವರ ಬದುಕು ಮತ್ತಷ್ಟು ಶೋಚನೀಯ. ಯಾವುದೇ ಬೇಡಿಕೆ, ಮತ್ಯಾವುದೇ ಮನವಿಯೂ ನೋ ಯೂಸ್ ಎನ್ನುವಂತಾಗಿದೆ. ಯಾವಾಗಲೂ ಕೇಳಿದಾಗೆಲ್ಲ ಮಾಡಿಕೊಡ್ತೀವಿ ಅಂತಾರೆ ಬಿಟ್ರೆ, ಯಾವಾಗಲೂ ಇಲ್ಲ ಅಂತ ರಾಜಕಾರಣಿಗಳು ಎಲ್ಲಿ ಹೇಳ್ತಾರೆ ಹೇಳಿ? ಯಾವಾಗಲೂ ಮಾಡಿಕೊಡ್ತೀವಿ ಅಂತಲೇ ಹೇಳ್ತಾರೆ. ಅವತ್ತಿನ ಒಂದು ದಿವಸಕ್ಕೆ ಮುಗಿಗೆ ತುಪ್ಪ ಸುರಿದಂಗೆ ಮಾತಾಡಿ ಕಳಿಸಿದ್ದಾರೆ. ಬಟ್ ಈ ಸರಿ ಮಾತ್ರ ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಎಲ್ಲ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ. ನಾವು DC ಕಚೇರಿ ಮುಂದೆನೇ ಹೋರಾಟ ಮಾಡ್ತೀವಿ. ಇದು ಆಗಲಿಲ್ಲ ಅಂದರೆ ನಮಗಿದು ಹೋರಾಟ ಇದು ಪರಿಪೂರ್ಣವಾಗಿ ಕ್ಲಿಯರ್ ಮಾಡಿಕೊಡ್ಲೇಬೇಕು. MLA ಅವರಿಗೂ ತಿಳಿಸ್ತೀವಿ, ZP ಮೆಂಬರಿಗೂ ತಿಳಿಸ್ತೀವಿ, ಮತ್ತು ಲೋಕಸಭಾ ಮೆಂಬರ್ ಇದ್ದಾರಲ್ಲ ಈಗ ಶೋಭಾ ಕರಂದ್ಲಾಜೆಯವರು, ಈಗ ನೂತನ ಸಚಿವರಾಗಿದ್ದಾರೆ, ಅವರಿಗೂ ಅರ್ಜಿ ಕೊಡ್ತೀವಿ. ಎಲ್ಲರಿಗೂ ನಾವು ಇದನ್ನು ಅರ್ಜಿ ಕೊಟ್ಟು ಇದನ್ನು ನೂತನವಾಗಿ ಇದೊಂದು ನಿರ್ಮಾಣ ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡೋದು ಮಾಡೇ ಮಾಡ್ತೀವಿ. ಮಾಗೋಡು ಗ್ರಾಮದಿಂದ ಅರೆನೂರು ಮೂಲಕ 2-3 ಹಳ್ಳಿಗಳಿಗೆ ಸಂಪರ್ಕವಿದ್ದು, ಅರೆನೂರಿನಲ್ಲಿ ಸುಮಾರು 35 ಮನೆಗಳಿವೆ. ಬಾಳೆಹೊನ್ನೂರು ಮಾರ್ಗದ ಮಾಗೋಡು ಹೆದ್ದಾರಿಗೆ ಕೇವಲ 1 ಕಿಲೋಮೀಟರ್ ದೂರ. ಆದರೆ ಅರೆನೂರು ಗ್ರಾಮದ ಜನ ಮಾಗೋಡಿಗೆ ಬರಬೇಕೆಂದ್ರೆ ಸುಮಾರು 8 ಕಿಲೋಮೀಟರ್ ಸುತ್ತಿ ಬರಬೇಕು. ಈ ಹಳ್ಳಕ್ಕೆ ಸೇತುವೆ ನಿರ್ಮಾಣವಾದರೆ 1 ಕಿಲೋಮೀಟರ್ ಅಂತರದಲ್ಲಿ ಮಾಗೋಡು ಹೆದ್ದಾರಿಗೆ ಬರಬಹುದು. ಆದರೆ ಈ ದಿಣ್ಣೆ ಮೂಲಕವೇ ಅರೆನೂರು ಗ್ರಾಮಸ್ಥರ ಸಂಚಾರ ನಡೆಯುತ್ತಿದೆ. ಈಗ ತುಂಬಾ ವರ್ಷಗಳಿಂದನೂ ಇದೆ. ತುಂಬಾ ಅಂದ್ರೆ ಒಂದು ನಮ್ಮ ಅಜ್ಜ ಅಂತ ಹೇಳುವಾಗ ಒಂದು 90-100 ವರ್ಷ ಹತ್ತತ್ರನೇ ಇರ್ಬೋದೇನೋ. ಇಷ್ಟು ವರ್ಷಗಳಿಂದ ಕಷ್ಟಪಡ್ತಿದ್ದೀವಿ. ಆದರೆ ವೋಟ್ ಕೇಳಕ್ಕೆ ಎಲ್ಲರೂ ಬರ್ತಾರೆ, ಆದರೆ ಯಾವುದೇ ಇದುವರೆಗೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಮತ್ತು ಹೇಳ್ಬೇಕಂದ್ರೆ ಎಷ್ಟೋ ಸಲ ಹುಷಾರಿಲ್ದವರು, ತುಂಬಾ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಹಳ್ಳ ಬಂದಿದೆ, ದಾಟಕ್ಕಾಗಲ್ಲ, ಏನು ಮಾಡೋದು? ಲಾಸ್ಟಿಗೆ ಸರಿಯಾದ ಸಮಯ ಕರ್ಕೊಂಡು ಹೋಗೋದನ್ನೇ ಮರಣಪಟ್ಟಿರುವ ಇಲ್ಲಿ ಸೆಟ್ರೊಬ್ರು ಇದ್ದಾರೆ, ಅವ್ರು ತೀರೆ ಹೋಗ್ಬಿಟ್ರು. ಇವತ್ತು ಕೂಡ ಇದೇ ಮರದಲ್ಲೇ ದಾಟಿಸೋದು. ದೊಡ್ಡವ್ರು ಯಾರಾದ್ರೂ ಕರ್ಕೊಬಂದು ದಾಟಿಸಿ ಹೋಗ್ತಾರೆ, ಮತ್ತೆ ಸಂಜೆ ಇದೇ ಟೈಮಿಗೆ ಇಲ್ಲಿ ಬಂದು ನಿಲ್ತಾರೆ, ಆಮೇಲೆ ವಾಪಸ್ ಆ ಕಡೆ ದಾಟಿಸ್ತಾರೆ. ಮಲೆನಾಡಿನಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಇವರ ಸ್ಥಿತಿ ಹೇಳತೀರದ್ದಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಸೇತುವೆ ನಿರ್ಮಿಸಿಕೊಡಬೇಕಿದೆ. ETV ಭಾರತ, ಚಿಕ್ಕಮಗಳೂರು. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ETV ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.